Hey guys, welcome back to my channel. So as continued a day in my life vlog. So nanu nanna mane hatra ondu sanna street bandi anta helbodu allinda nanu kelavondu necessary items anta karibodu athwa ishtapattu tagondidini. So just 20 to 30 rupees alli yen bekadru purchase maadabodu bande mele baruttala ella samanu. So hagagi allinda nanu purchase maadidini tumbane chenagi anisitu nanage ee reethi iruvantaha ಮೋಲ್ಡ್ ಅಂತ ಕರಿಬೋದು ಅಥವಾ ಜಾರ್ ಅಂತ ಕರಿಬೋದು ತುಂಬಾ ಚೆನ್ನಾಗಿದೆ. ಜಸ್ಟ್ ನನಗೆ 20 to 30 ರುಪೀಸ್ ಒಳಗಡೆ ಬಂದಿದೆ ಒಂದು ಸಿಂಗಲ್ ಅಂದರೆ ಜಾರ್. ಸೊ ಇದನ್ನು ಕೂಡ ಫ್ರೂಟ್ ಬಾಕ್ಸ್ ಅಥವಾ ನೀವು ಇದರಲ್ಲಿ ಉಳ್ಳಾಗಡ್ಡಿ ಅಥವಾ ಏನಾದರೂ ಇಡ್ಬೋದು ಸ್ಟೋರೇಜ್. ಇದನ್ನು ಕೂಡ ನನಗೆ 30 ರುಪೀಸ್ಗೆ ಸಿಕ್ಕಿದೆ. ತುಂಬಾ ಹ್ಯೂಜ್ ಸ್ಪೇಸ್ ಇದೆ. ಸೊ ಎದಕ್ಕಾದರೂ ಯೂಸ್ ಆಗುತ್ತೆ, ತೊಳೆದಿಡ್ಬೋದು ಅಥವಾ ವೆಜಿಟೇಬಲ್ ಫ್ರೂಟ್ಸ್ ಎಕ್ಸೆಟ್ರಾ ಯಾವುದಾದ್ರೂ. ನೆಕ್ಸ್ಟ್ ನಾನು ತೊಗೊಂಡಿದ್ದೀನಿ ಮಿನಿ ಬೌಲ್ಸ್ ಅಂತ ಕರೀತಾರಲ್ಲ ಬಟ್ಲ. ಸೊ ಕುಕ್ಕಿಂಗಿಗೂ ಯೂಸ್ ಆಗುತ್ತೆ, ಚಿಕ್ಕ ಪುಟ್ಟ ಏನಾದರೂ ಹಚ್ಕೊಂಡು ಸಾಸಸ್ ಡಿಪ್ಸ್ ಈ ರೀತಿ ಹಚ್ಕೊಳ್ಳಿಕ್ಕೆ ತುಂಬಾ ಕನ್ವೀನಿಯಂಟ್ ಅನಿಸುತ್ತೆ ಅಂತ ತೊಗೊಂಡಿದ್ದೀನಿ. ಸೆಟ್ ಆಫ್ 6 25 ರುಪೀಸ್ಗೆ. ಸೊ ತುಂಬಾ ಅಫೋರ್ಡೆಬಲ್ ಅನಿಸಿತ್ತು ನನಗೆ. ತುಂಬಾ ಕಡಿಮೆ ಬಜೆಟಲ್ಲಿ ಬಹಳಷ್ಟು ವೆರೈಟಿ ಸಿಕ್ಕಿದೆ. ಸೊ ಇದನ್ನು ಕ್ಲಿಪ್ ನಾರ್ಮಲಿ ಯೂಶ್ವಲಿ ತೊಗೊಂಡಿದ್ದೀನಿ. ಅದಾದ ನಂತರ ಸ್ಲೈಸರ್ ಗ್ರೇಟರ್ ಅಂತ ಕರಿಬೋದು 20 ರುಪೀಸ್. ಜಸ್ಟ್ ಸಾಬೂನ್ ಇಡೋ ಏನಂತಾರೆ ಎಕ್ಸೆಟ್ರಾ ಅದು. ಸೊ ರ್ಯಾಂಡಮ್ ಥಿಂಗ್ಸ್ ಕೂಡ ತೊಗೊಂಡಿದ್ದೀನಿ. ಕೆಳಗಿಂದು ಸೀವರ್ ಪ್ಲಾಸ್ಟಿಕ್ಕಿಂದ ಇರುತ್ತೆ. ಸೊ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಅಥವಾ ತೊಳಿಲಿಕ್ಕೆ ಏನಾದರೂ ಅಕ್ಕಿ ಅಥವಾ ಎಲ್ಲ ಥರದ ದಾಲ್ಗಳು ತೊಳಿಬೇಕು ಅಂದರೆ ಆರಾಮಾಗಿ ತೊಳಿಬೋದು. ಸೊ ಹಾಗಾಗಿ ಎಲ್ಲರ್ಕಿನ್ನ ಫೇವ್ರೆಟ್ ಇವೆರಡು. ಸೊ ಹಾಗಾಗಿ ಜಾಸ್ತಿ ಇಷ್ಟಪಟ್ಟು ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾನು ರಾತ್ರಿಗೆ ಭರ್ತ ಮಾಡ್ತಾ ಇದ್ದೀನಿ. ಮುಂಜಾನೆ ನಾನು ಹೇಳಿರೋ ಪ್ರಕಾರ ಗುಡಿಗೆ ಹೋಗಿದ್ವಿ. ಸೊ ಅಡುಗೆ ಮಾಡಿರಲಿಲ್ಲ. ಸೊ ಈವ್ನಿಂಗು ಇರದೇ ಇಬ್ಬರೇ ಇದ್ವಿ, ಒಂದು ಬದ್ನಿಕೆ ಉಳಿದಿತ್ತು. ಸೊ ಹಾಗಾಗಿ ಅದನ್ನು ಟೋಸ್ಟ್ ಮಾಡಿ ಈ ರೀತಿ ರೋಸ್ಟ್ ಚೆನ್ನಾಗಿ ಮಾಡಿ ಆಮೇಲೆ ಬದ್ನಿಕೆ ಭರ್ತ ಮಾಡಿದ್ರಾಯಿತು ಅಂತ ಪ್ಲ್ಯಾನ್ ಇತ್ತು. ಸೊ ಅದರ ಜೊತೆ ಚಪಾತಿ ಜೊತೆ ಶ್ರೀಖಂಡ ಬೇರೆ ಇತ್ತು, ಹಾಗಾಗಿ ಸ್ವೀಟ್ ಒಂದಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಸೊ ಇವಳು ತುಂಬಾ ನನಗೆ ಡಿಸ್ಟರ್ಬ್ ಮಾಡ್ತಾ ಇದ್ಲು. ಜಸ್ಟ್ ಕುಡಿದು ಹೋಗಿರ್ತಾಳೆ, ಮತ್ತೆ ಬಂದು ಕೇಳ್ತಾಳೆ. ಸೊ ಒಟ್ಟ ಹೊರಗಡೆ ಏನು ಎಫರ್ಟೇ ಹಾಕೋದಿಲ್ಲ ತಿನ್ಲಿಕ್ಕೆ, ಬರೇ ಮನೇಲಿ ಬಂದು ಇಲ್ಲಿ ಕೇಳೋದು ಜೋರಾಗಿ. ಸೊ ಇಲ್ಲಿ ನಾನು ಏನಂತಾರೆ ಜಸ್ಟ್ ಎಲ್ಲಾನು ಗ್ರೈಂಡರ್ಗೆ ಹಾಕ್ತಾ ಇದ್ದೀನಿ. ಅಂದರೆ ಜಸ್ಟ್ ಒಂದು ಬ್ಯಾಚ್ ಅಂತ ಕರಿಬೋದು ಅಥವಾ ಒಂದ್ಸಲ ರೌಂಡ್ ಅಷ್ಟೇ ತಿರುಗಿಸ್ತೀನಿ ನಾನು, ಜಾಸ್ತಿ ಪೇಸ್ಟ್ ಮಾಡೋದಿಲ್ಲ. ಅಂದರೆ ಹಳಕ್ ಹಳಕ್ ಇರಬೇಕು ಅಂತ. ಸೊ ಬಾಯಲ್ಲಿ ಸ್ವಲ್ಪ ಪೂರ ಪೇಸ್ಟ್ ಅಂದರೆ ಅದು ಬರ್ತಾ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ, ಹಾಗಾಗಿ ಹಳಕ್ ಹಳಕ್ ಇದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಅದಾದ ನಂತರ ನಾನು ಇಲ್ಲಿ ಟೊಮೆಟೊ ಕೂಡ ಚೆನ್ನಾಗಿ ಸುಟ್ಟಿದ್ದೀನಿ. ಬದ್ನಿಕೆ ಒಳಗಡೆ ಒಂದಿಷ್ಟು ಬೆಳ್ಳುಳ್ಳಿ ಹಾಕಿದ್ದೆ ನಾನು, ಅದನ್ನು ಕೂಡ ಸ್ಮೋಕಿ ಫ್ಲೇವರ್ ಬರಲಿಕ್ಕೆ. ಸೊ ತುಂಬ ಜಾಸ್ತಿ ಮೇಲಿನ ಸಿಪ್ಪೆ ತೆಗೆಯಂಗಿಲ್ಲ, ಸ್ವಲ್ಪ ಇಟ್ಟಿರ್ತೀನಿ ಆ ಸ್ಮೋಕಿ ಫ್ಲೇವರ್ ಫ್ರೆಶ್ನೆಸ್ ಇರಲಿ ಅಂತ. ಸೊ ಹಾಗಾಗಿ ಅರ್ಧಂಬರ್ಧ ಮೇಲೆ ತೆಗೆದು ಆಮೇಲೆ ನಾನು ಜಾರಿಗೆ ಹಾಕಿ ಜಸ್ಟ್ ಒನ್ ಬ್ಲೆಂಡ್ ಅಷ್ಟೇ. ಆಲ್ರೆಡಿ ಅದು ಏನಂತಾರೆ ಮೇಲಿಂದ ನಾವು ರೋಸ್ಟ್ ಮಾಡಿದಾಗ ಆಲ್ರೆಡಿ ಸಾಫ್ಟ್ ಆಗಿರುತ್ತೆ. ಸೊ ಹಾಗಾಗಿ ಜಸ್ಟ್ ಒನ್ ಬ್ಲೆಂಡ್ ಇದ್ದರೆ ಸಾಕು, ಕ್ವಿಕ್ಕಾಗಿ ಆಗಿಬಿಡುತ್ತೆ. ಜಸ್ಟ್ ಮಸಾಲ ಹಾಕಿ ಮುಗೀತು, ತುಂಬಾ ಪರ್ಫೆಕ್ಟ್. ಯಾಕಂದರೆ ಆಲ್ರೆಡಿ ವೆಜಿಟೇಬಲ್ಸ್ ರೋಸ್ಟ್ ಆಗಿರುತ್ತೆ, ಜಾಸ್ತಿ ಬೇಯಿಸೋದು ಹತ್ತದೇ ಇಲ್ಲ, ಜಸ್ಟ್ 2 ಮಿನಿಟ್ಸ್ ಅಷ್ಟೇ, ಮಸಾಲ ಹಾಕೋದು ಕಲಸೋದು ಮುಗೀತು ಅಷ್ಟೇ. ಸೊ ಸ್ಟ್ರೀಟ್ ಬಂಡಿ ಅಂತಂದರೆ ಎಲ್ಲ ವೆರೈಟಿ ಇರುತ್ತೆ. ಏನಾದರೂ ನಾನು ಬ್ರಷ್ ಆಗಲಿ ಅಥವಾ ಬಾತ್ರೂಮ್ ತಿಕ್ಕಲಿಕ್ಕೆ ಏನಾದರೂ ತೊಗೋಬೇಕಾದ್ರೆ A to Z ಏನೇ ತೊಗೊಳ್ಳಿ 10, 20, 30 ಇದ್ರಕ್ಕಿಂತ ಹೆಚ್ಚಿಗೆ ಹೋಗೋದೇ ಇಲ್ಲ. ಸೊ ಕಾಲನಿಯಲ್ಲಿ ಜಾಸ್ತಿ ಬರ್ತಾ ಇರ್ತಾರೆ ಅಥವಾ ಸ್ವಲ್ಪ ಮುಂದಗಡೆ ಹೋದರೆ ನಮ್ಮ ಮನೆ ಪಕ್ಕನೇ ಇದೆ ಒಂದು ಸಣ್ಣ ಮಾರ್ಕೆಟ್. ಸೊ ಅಲ್ಲಿ ಕಂಪಲ್ಸರಿ ಇರ್ತಾನೆ. ಸೊ ಜಾಸ್ತಿ ರೆಗ್ಯುಲರ್ ಐಟಮ್ಸ್ ಅಂತಂದರೆ ನನಗೆ ಬೇಕಾದನ್ನೆಲ್ಲ ಜಾಸ್ತಿ ಅಲ್ಲೇ ತೊಗೊಂಡಿದ್ದೀನಿ. ಸೊ ಅವ್ರದ್ದು ಜೀವನ ಅದ್ರ ಮೇಲೆ ಇರುತ್ತೆ. ಸೊ ಹಾಗಾಗಿ ಫಸ್ಟ್ ನಾನು ಅಲ್ಲೇ ತೊಗೊಂಡಿರೋದು. ಸೊ ತುಂಬಾ ಯೂಸ್ಫುಲ್ ಅನಿಸುತ್ತೆ, ಅಂದರೆ ಜಾಸ್ತಿ ಬಜೆಟ್ ಇರೋದಿಲ್ಲ.
ಸೊ ಹ್ಯಾಂಡ್ ಫುಲ್ಲಿ ಯಾರು ಯಾರು ಬೇಕಾದರೂ ತೊಗೋಬೋದು ಅಂತ ನನ್ನ ಅನಿಸಿಕೆ. ಸೊ ಜಾಸ್ತಿ ಮಂದಿ ತೊಗೊಳೋದಿಲ್ಲ ಸ್ಟ್ರೀಟ್ ಬಂಡಿ ಅಂತಂದರೆ, ನನಗೇನು ಶೈನೆಸ್ ಏನಿಲ್ಲ. ಸೊ ಹಾಗಾಗಿ ನಾನು ತೊಗೊಂಡಿದ್ದೀನಿ. ನನಗೆ ಈ ಸಲ ಜಾ ತುಂಬಾ ಫ್ಯಾನ್ಸಿಯಾಗಿ ಸಿಕ್ಕಿದೆ, ಅದಕ್ಕೋಸ್ಕರ ತುಂಬ ಅಂದರೆ ತುಂಬ ಖುಷಿಯಿಂದ ಮೂಡ್ ಚೆನ್ನಾಗಿತ್ತು. ಅದಕ್ಕೋಸ್ಕರ ಲಚ್ಚ ಪರಾಟ ಮಾಡ್ತಾ ಇದ್ದೀನಿ. ಸೊ ಚಪಾತಿ ಬದಲಿ ಲಚ್ಚ ಪರಾಟ. ಸೊ ಶ್ರೀಖಂಡ ಇತ್ತು, ಆಮೇಲೆ ಬರ್ತಾ ಇತ್ತು. ಯಾಕೆ ನಮ್ಮ ಮನೇಲಿ ಎಲ್ಲರೂ ಸ್ವಲ್ಪ ಇಷ್ಟಪಡ್ತಿರ್ತಾರೆ. ಸೊ ಹಾಗಾಗಿ ಲಚ್ಚ ಪರಾಟ ನಾನು ಮಾಡ್ತಾ ಇರೋದು. ಪ್ಲೇನಾಗೆ ಮಾಡೋದಿಲ್ಲ ನಾನು, ಯಾವಾಗಲೂ ಮಸಾಲ ಹಾಕಿ ಮಾಡ್ತೀನಿ. ಸ್ವಲ್ಪ ಕಸೂರಿ ಮೇತಿ ಅಥವಾ ಎಳ್ಳು, ಆಮೇಲೆ ಏನಂತಾರೆ ಸ್ವಲ್ಪ ಜೀರಿಗೆ, ಈ ರೀತಿ ಮಸಾಲ ಹಾಕಿ ಮಾಡ್ಬೋದು. ಜೀರಿಗೆ ಪುಡಿ ಅಥವಾ ಜಸ್ಟ್ ಗರಂ ಮಸಾಲ ಒಂದ್ಸಲ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಪ್ಲೇನ್ ಲಚ್ಚ ಪರಾಟಕ್ಕಿನ ಈ ರೀತಿ ನೀವು ಸ್ವಲ್ಪ ಮಸಾಲ ಇದ್ದಿದ್ದು ಮಾಡಿದರೆ ತುಂಬಾ ಟೇಸ್ಟಿ ಬರುತ್ತೆ ಲಚ್ಚ ಪರಾಟ. ಸೊ ಯಾವಾಗ ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ. ಮುಂಜಾನೆ ಮಾಡಿ ಈವನ್ ಸಂಜೆಗೂ ತಿಂದ್ರೂ ಅದೇ ಟೇಸ್ಟ್ ಇರುತ್ತೆ. ಸೊ ನಾನು ಎಣ್ಣೆ ಯೂಸ್ ಮಾಡೋದಿಲ್ಲ, ಅದ್ರ ಬದಲು ಜಾಸ್ತಿ ತುಪ್ಪನೇ ಯೂಸ್ ಮಾಡ್ತೀನಿ ಲಚ್ಚ ಪರಾಟಗೆ. ಸೊ ಎಣ್ಣೆ ಒಳಗಡೆ ಹಚ್ಚಕ್ಕಿಂತ ತುಪ್ಪ ಹಚ್ಚಿದ್ರೆ ಆ ಟೇಸ್ಟೇ ಬೇರೆ ಬರುತ್ತೆ. ಆಮೇಲೆ ಸ್ವಲ್ಪ ಲೇಯರ್ ಜಾಸ್ತಿ ಕಾಣಿಸುತ್ತೆ ಅಂತ ನನ್ನ ಅನಿಸಿಕೆ. ಸೊ ಇಲ್ಲಿ ಬರ್ತಾಗೆ ಸ್ಪ್ರಿಂಗ್ ಆನಿಯನ್ ಇದ್ದರೆ ತುಂಬಾ ಟೇಸ್ಟಿ ಅನಿಸುತ್ತೆ. ಇವತ್ತು ಈ ಸಲ ಇತ್ತು, ಹಾಗಾಗಿ ಯೂಸ್ ಮಾಡಿದ್ದೀನಿ. ನೋಡಿ ನಾನು ಎಷ್ಟು ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ಈ ರೀತಿ ಟರ್ಮರಿನ್ ಪೇಸ್ಟ್ ಅಂದರೆ ತುಂಬ ಈಸಿ, ಕ್ವಿಕ್ ಆಗಿ ಯಾವಾಗಲೂ ಯೂಸ್ ಮಾಡ್ಬೋದು. ಆಮೇಲೆ ಹಿಂಡಿ ನೀರು ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ನಾನು ಮೊದಲ ಮುಂಚೆ ಮಾಡ್ತಿದ್ದೆ, ಹುಣಸೆಹಣ್ಣಲ್ಲಿ ಸ್ವಲ್ಪ ನೀರು ಹಾಕಿ ಅದರದ್ದು ರಸ ತೆಗೆದು ಉಳಿಕಿದ್ದನ್ನು ವೇಸ್ಟ್ ಮಾಡಿ ಒಗೆದು ಬಿಡೋದು. ಬಟ್ ಆ ರೀತಿ ಇಲ್ಲ ಇದು, ಅದು ಕೂಡ ಪೇಸ್ಟ್ ಮಾಡಿ ಒಂಚೂರು ವೇಸ್ಟ್ ಆಗಲಾರ್ದಂಗೆ ಯೂಸ್ ಮಾಡೋದು ಟರ್ಮರಿನ್ ಪೇಸ್ಟ್. ನಿಂಬೆಹಣ್ಣು ಇರಲಿಲ್ಲ ಅಂದರೂ ಪರವಾಗಿಲ್ಲ, ನಾನು ಜಾಸ್ತಿ ನಿಂಬೆಹಣ್ಣನ್ನು ಯೂಸ್ ಮಾಡೋದಿಲ್ಲ, ಕೆಲವೊಂದಕ್ಕೆ ಮಾತ್ರ ಯೂಸ್ ಮಾಡ್ತೀನಿ. ಇಲ್ಲ ಅಂದರೆ ಜಾಸ್ತಿ ಟರ್ಮರಿನ್ ಪೇಸ್ಟೇ ಯೂಸ್ ಮಾಡೋದು. ತುಂಬ ಅನುಕೂಲ ಇದು. ಸೊ ಹಾಗಾಗಿ ನನ್ನ ಮಗ ಕೂಡ ಇಷ್ಟಪಟ್ಟು ತಿಂತಾನೆ, ಲೇಯರ್ಡ್ ಚಪಾತಿ ಅಂತ ಕರೀತಾನೆ ಅವನು. ಸೊ ಬರೀ ಜಸ್ಟ್ ಅವನಿಗೆ ತುಪ್ಪ ಹಚ್ಕೊಟ್ರೆ ಸಾಕು, ಆಲ್ರೆಡಿ ಮಸಾಲ ಅಂತಂದರೆ ಚಟ್ಪಟ ಬಾಯಿಗೆ ಟೇಸ್ಟ್ ಬರುತ್ತೆ. ಹಾಗಾಗಿ ಜಸ್ಟ್ ತುಪ್ಪ ಹಚ್ಚಿ ತಿಂತಾನೆ ಅವನು, ಅಷ್ಟು ರುಚಿಯಾಗಿರುತ್ತೆ. ಆಮೇಲೆ ಒಂದು ತಿಂದರೆ ಫುಲ್ ಕಂಪ್ಲೀಟ್ ಅನಿಸುತ್ತೆ, ಸ್ಯಾಟಿಸ್ಫ್ಯಾಕ್ಷನ್. ಸೊ ಹಾಗಾಗಿ ಇತ್ತೀಚೆಗೆ ನಾನು ಜಾಸ್ತಿ ಅದನ್ನೇ ಮಾಡ್ತಾ ಇದ್ದೀನಿ.
ನೋಡಿ ಇಲ್ಲಿ ಯಾವ ರೀತಿ ನಾನು ಲೇಯರ್ಸ್ಗಳನ್ನು ಮಾಡ್ತಾ ಇದ್ದೀನಿ ಅಂತ. ಬಿಸಿ ಬಿಸಿ ಇದ್ದಾಗೇ ಈ ರೀತಿ ನೀವು ಕ್ರಷ್ ಅಂದರೆ ಫೋಲ್ಡಿಂಗ್ ಟೈಪ್ ಮಾಡಬೇಕು. ತುಂಬಾ ಜಾಸ್ತಿ ಲೇಯರ್ ಬರುತ್ತೆ, ಆಮೇಲೆ ತಿನ್ನಲಿಕ್ಕೆ ತುಂಬ ಮಜವಾಗಿರುತ್ತೆ. ಸೊ ನಮ್ಮದು ಮೀಲ್ ರೆಡಿಯಾಗಿದೆ. ಸೊ ನಾನು ಈಗ ಊಟಕ್ಕೆ ಕೊಡ್ತಾ ಇದ್ದೀನಿ, ನಿಮ್ಮದು ಆಗಿರ್ಬೋದು ಅಂತ ಅಂದ್ಕೋತೀನಿ. ಸೊ ಒಂದು ಸ್ವೀಟ್ ಇತ್ತು ಅಂದರೆ ಕಂಪ್ಲೀಟ್ ಮೀಲ್ ಅನಿಸುತ್ತೆ. ಸೊ ಚಪಾತಿ ಅಥವಾ ಲಚ್ಚ ಪರಾಟ ಯಾವುದೇ ಇರಲಿ, ಒಂದು ಸ್ವೀಟ್ ಅಂದರೆ ಶ್ರೀಖಂಡ ತುಂಬಾ ಬೆಸ್ಟ್ ಕಾಂಬಿನೇಷನ್. ಆಮೇಲೆ ಪಲ್ಯ ಇದ್ದರೆ ಸಾಕು, ಯಾವುದು ಏನು ಮಿಸ್ಸಿಂಗ್ ಅನಿಸೋದಿಲ್ಲ. ಸೊ ನಾನು ಇಲ್ಲಿ ನನ್ನ ಊಟನ ಫಿನಿಷ್ ಮಾಡ್ತೀನಿ, ಮತ್ತು ನಾನು ಮುಂದಿನ ವ್ಲಾಗನ್ನು ನಾನು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತೀನಿ. ಸೊ ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮಾರ್ನಿಂಗ್ ಆಯಿತು ಇಲ್ಲಿ, ಅದಾದ ನಂತರ ಇಲ್ಲಿ ಇವತ್ತಿನ ಸ್ಪೆಷಲ್ ರೆಸಿಪಿ ಅಂತಂದರೆ ಹಾಗಲಕಾಯಿ. ಆಲ್ಮೋಸ್ಟ್ ನಾನು ಹೆಚ್ಚಿ ಉಪ್ಪನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೆ 1 ಅವರ್. ಸೊ ಅದರದ್ದು ಸ್ವಲ್ಪ ಕಹಿ ಅಂಶನ ಹೋಗಲಿ ಅಂತ, ಇಲ್ಲ ಅಂದ್ರೂ ನಡೆಯುತ್ತೆ. ನಮ್ಮ ಮನೇಲಿ ನಾನು ನಮ್ಮ ತಂದೆ ತುಂಬಾ ಇಷ್ಟಪಟ್ಟು ತಿನ್ನೋದು ಇದನ್ನು. ಸೊ ಆದರೂ ಒಂದು ಸ್ವಲ್ಪ ಮಾಡಿ ನೋಡೋಣ ಅಂತ ಈ ರೀತಿ ಸ್ವಲ್ಪ ಕಹಿ ಅಂಶನ ತೆಗಿತಾ ಇರೋದು, ಈ ರೀತಿ ಹಿಂಡಿ ಹಿಂಡಿ. ಇಲ್ಲ ಅಂದರೆ ಇಷ್ಟ ಇತ್ತು ಅಂದರೆ ಹಾಗೇ ನೀವು ಮಾಡ್ಬೋದು. ಇಲ್ಲಾರ್ದವರಿಗೂ ಇದು ಈ ರೀತಿ ರಸ ಹಿಂಡಿದರೆ ಜಾಸ್ತಿ ಕಹಿ ಅಂಶ ಹೋಗ್ಬಿಡುತ್ತೆ, ಆಮೇಲೆ ನೀವು ಇದಕ್ಕೆ ಪಲ್ಯನ ನಿಮ್ಮ ಅನುಕೂಲ ತಕ್ಕಂಗೆ ಮಾಡ್ಕೊಳ್ಬೋದು. ಸೊ ಹಾಗಾಗಿ ಇಲ್ಲಿ ನಾನು ಎಲ್ಲ ರಸಗಳನ್ನು ತೆಗಿತಾ ಇದ್ದೀನಿ. ಫ್ರೆಶ್ ತಂದಾಗ್ಲೇ ಮಾಡಿ, ಅದರದ್ದು ರುಚಿನೇ ಬೇರೆ ಇರುತ್ತೆ. ಇಲ್ಲಾಂದರೆ ಹಣ್ಣಾಯಿತು ಅಂತಂದರೆ ಒಳಗಡೆ ರೆಡ್ ಕಲರ್ ಆಗಿಬಿಡುತ್ತೆ, ಅದು ನನಗೆ ಚೂರು ಇಷ್ಟನೇ ಆಗೋದಿಲ್ಲ. ಸೊ ಹಾಗಾಗಿ ಫ್ರೆಶ್ ಇದ್ದಾಗೆ ನಾನು ಈ ರೀತಿ ಹೆಚ್ಕೊಂಡು ಇಟ್ಟಿರ್ತೀನಿ. ತುಂಬ ಸುಲಭ ಇದು, ಒಂದು ಸಲ ವ್ಲಾಗಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ, ಖಂಡಿತ ಟ್ರೈ ಮಾಡಿ. ಬಕ್ರಿ ಮತ್ತು ಅನ್ನಕ್ಕೆ ತುಂಬ ಅಂದರೆ ತುಂಬಾ ಟೇಸ್ಟಿ ಕೊಡುತ್ತೆ. ಕೆಲವೊಬ್ಬರಿಗೆ ಇಷ್ಟ ಇರೋದಿಲ್ಲ, ಬಟ್ ನನಗಂತೂ ತುಂಬಾ ಇಷ್ಟ. ಸೊ ನಾನು ಬರೇ ಬಾಯಲ್ಲಿ ತಿಂದು ಖಾಲಿ ಮಾಡ್ತೀನಿ, ಅಷ್ಟು ಇಷ್ಟ ನನಗೆ. ಸೈಡಲ್ಲಿ ನಾನು ಏನಂತಾರೆ ಸಬ್ಬಸ್ಗಿ ಸೊಪ್ಪಿನ ದಾಲ್ ಮಾಡ್ತಾ ಇದ್ದೀನಿ, ಇದೂ ಕೂಡ ನನ್ನ ಫೇವ್ರೆಟ್. ನಾನು ಪ್ರೆಗ್ನೆನ್ಸಿ ಟೈಮ್ ಅಂದರೆ ಪೋಸ್ಟ್ ಡೆಲಿವರಿ ಆದ ನಂತರ ನಾನು ಜಾಸ್ತಿ ಬಕ್ರಿ ಜೊತೆ ಇದನ್ನೇ ತಿಂದಿದ್ದೀನಿ. ಸೊ ತುಂಬ ಅಂದರೆ ತುಂಬಾ ರುಚಿ ಅನಿಸುತ್ತೆ. ಬಿಸಿ ಬಿಸಿ ಬಕ್ರಿ ತುಪ್ಪ ಇದ್ದರೆ ಸಾಕು, ಬೇರೆ ಏನೂ ಬೇಕೇ ಆಗಿಲ್ಲ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಅದ್ರ ಜೊತೆ ಇದನ್ನು ಕಾಂಬಿನೇಷನ್ ಮಾಡಿದ್ರಾಯ್ತು ಅಂತ ಮಾಡಿರೋದು.
ಹೇ ಗಾಯ್ಸ್, ಮತ್ತೆ ನಾನು ಬ್ಯಾಕ್ ವಾಪಸ್ ಬಂದಿದ್ದೀನಿ. ಆಲ್ರೆಡಿ ಹೊಟ್ಟೆ ತುಂಬ ತಿಂದ ನಂತರ ಸ್ವಲ್ಪ ಮಧ್ಯದಲ್ಲಿ ನ್ಯಾಪ್ ತಗೊಳ್ಳೋದಾಯಿತು, ತುಂಬಾ ಜಾಸ್ತಿ ನ್ಯಾಪ್ ಆಗಿದೆ. ಸೊ ಅದಾದ ನಂತರ ಸಂಜೆ ನಾನು ರೆಡಿಯಾಗಿ ಗುಡಿಗೆ ಹೋಗ್ತಾ ಇರೋದು. ಸೊ ಕ್ವಿಕ್ ಆಗಿ ರೆಡಿ ಆಗ್ತಾ ಇದ್ದೀನಿ. ಸ್ವಲ್ಪ ಸ್ವೆಲ್ ಅನ್ನಿಸ್ತಾ ಇದೆ, ಫೇಸ್ ಮಲ್ಕೊಂಡಿದ್ದೀನಿ ಜಾಸ್ತಿ ಅಂತ. ಸೊ ಪರವಾಗಿಲ್ಲ, ಜಸ್ಟ್ ನಾನು ಕಂಫರ್ಟೇಬಲ್ ಡ್ರೆಸ್ ಹಾಕೋತಾ ಇದ್ದೀನಿ, ಯಾಕಂದರೆ ಇವತ್ತು ಗುಡಿಯಲ್ಲಿ ಕಾರ್ತೀಕ ದೀಪೋತ್ಸವ ಇದೆ. ಸೊ ತುಂಬಾ ಚೆನ್ನಾಗಿರುತ್ತೆ, ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ. ಆಮೇಲೆ ಕಾಂಪಿಟೇಷನ್ಸ್ ಇದೆ ನೋಡಿ, ತುಂಬಾ ದೊಡ್ಡದಾಗಿ ಕಲರ್ಫುಲ್ ಆಗಿ ರಂಗೋಲಿನ ಇಳಿಸ್ತಾರೆ. ಸೊ ಎಲ್ಲರಿಗೂ ಇನ್ವಿಟೇಷನ್ ಇದ್ದೇ ಇರುತ್ತೆ ಫ್ರೀ ಆಗಿ, ಇದು ಕರಿಬೇಕನ್ನೋ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ಕಾರ್ತೀಕ ದೀಪೋತ್ಸವ ಅಂದರೆ ಎಲ್ಲೇ ಯಾವುದೇ ಊರಲ್ಲಿ ಇರಲಿ ನಾನು ಖಂಡಿತ ಹೋಗ್ತೀನಿ. ಕಾರ್ತೀಕ ಮಾಸದಲ್ಲಿ ಒಂದ್ಸಲ ಆದರೂ ದೀಪ ಹಚ್ಚಬೇಕು ಅಂತಾರೆ. ಸೊ ಹಾಗಾಗಿ ಕಂಫರ್ಟೇಬಲ್ ಡ್ರೆಸ್ ಅಂದರೆ ಅಲ್ಲಿ ಹೋಗಿ ದೀಪ ಹಚ್ಚೋದಿರುತ್ತೆ, ಎಣ್ಣೆ ಆಮೇಲೆ ರಂಗೋಲಿ ಹಾಕೋದು. ಚೆನ್ನಾಗಿರೋ ಡ್ರೆಸ್ ಅಂದರೆ ಫುಲ್ ಎಲ್ಲ ಸಿಲ್ಕ್ ಸಾರಿ ಅಥವಾ ಈ ರೀತಿ ಹಾಕ್ಕೊಂಡ್ರೆ ಎಣ್ಣೆ ಎಲ್ಲ ಹತ್ತು ಬಿಡುತ್ತೆ. ಸೊ ಕಂಫರ್ಟೇಬಲ್ ಮತ್ತು ಕೇರ್ಫುಲ್ ಆಗಿ ಹಚ್ಚಬೇಕು. ಸೊ ಹಾಗಾಗಿ ನಾನು ಎವ್ರಿ ಟೈಮ್ ಅಂತಂದರೆ ನನ್ನ ಫಸ್ಟ್ ಆ್ಯನಿವರ್ಸರಿ ಟೈಮಲ್ಲಿ ಮುಗಿಸ್ಕೊಂಡು ಗುಡಿಗೆ ಹೋದಾಗ ಅವತ್ತು ಕೂಡ ಇದೇ ಡ್ರೆಸ್ ಹಾಕ್ಕೊಂಡಿದ್ದೆ ನಾನು. ಸೊ ಅದಕ್ಕೋಸ್ಕರ ಇದು ಕಂಫರ್ಟ್ ಅನಿಸಿತ್ತು, ನನಗೆ ಸ್ವಲ್ಪ ಇಷ್ಟವಾದದ್ದು ಅಂತ ಹೇಳ್ಬೋದು ರೀಸೆಂಟಾಗಿ ಕಲರ್. ಸೊ ಕ್ವಿಕ್ ಆಗಿ ನಾನು ಹಚ್ಕೋತಾ ಇದ್ದೀನಿ, ಜಸ್ಟ್ ಕಾಜಲ್ ಮತ್ತು ಲಿಪ್ಸ್ಟಿಕ್ ಆಮೇಲೆ ಹೈಲೈಟರ್ ಅಷ್ಟೇ. ಸೊ ಕ್ವಿಕ್ ಆಗಿ ರೆಡಿ ಆಗ್ಬೋದು, ವಿತಿನ್ ನೋ ಟೈಮ್ ಅಂತ ಹೇಳ್ತಾರಲ್ಲ ಆ ರೀತಿ. ಫುಲ್ ಎಕ್ಸೈಟ್ಮೆಂಟಲ್ಲಿ ನಾನು ಹೋಗ್ತಾ ಇದ್ದೀನಿ, ಯಾಕಂದರೆ ಜಾಸ್ತಿ ಜನ ಬರ್ತಾರೆ, ಗುರುತು ಪರಿಚಯದವ್ರು ಕೂಡ ಬರ್ತಾರೆ. ಸೊ ಮಾತಾಡಲಿಕ್ಕೆ ಟೈಮ್ ಸಿಗುತ್ತೆ, ಆಮೇಲೆ ಕನ್ನಡದವರು ಕರ್ನಾಟಕದವರು ಅನ್ಕಿನ ಕನ್ನಡದವರು ಬರ್ತಾರೆ. ಸೊ ಜಾಸ್ತಿ ಪರಿಚಯ, ಆಮೇಲೆ ಈ ರೀತಿ ನಾನು ಸ್ವಲ್ಪ ಲಾಕ್ಡೌನ್ ಆದಕ್ಕಿಂತ ಮುಂಚೆ ನಾನು ನೋಡಿದ್ದು. ಸೊ ಹಾಗಾಗಿ ತುಂಬಾ ಎಕ್ಸೈಟೆಡ್ ಇದ್ದೀನಿ ಅಕ್ಷುಗೆ ತೋರಿಸ್ಲಿಕ್ಕೆ. ಅಕ್ಷುದು ಫಸ್ಟ್ ಅಂತಂದರೆ ಕಾರ್ತೀಕ ದೀಪೋತ್ಸವ ಇದು. ಸೊ ಅವನಿಗೂ ಕೂಡ ಗೊತ್ತಾಗುತ್ತೆ ಯಾವ ರೀತಿ ಮಾಡ್ತಾರೆ ಅಂತ. ಸೊ ಇಲ್ಲಿ ಜಸ್ಟ್ ನಾನು ಅನಸ್ಥೀಶಿಯಾ, ಸಾರಿ ಬೇವರಿ ಹಿಲ್ಸ್ ಅಂತ ಇದೆ, ಅದು ಅದನ್ನ ಯೂಸ್ ಮಾಡ್ತಾ ಇದ್ದೀನಿ ಹೈಲೈಟರ್. ಸೊ ಕ್ವಿಕ್ ಆಗಿ ನಾನು ಯಾವುದು ಸಿಗುತ್ತೋ ಬ್ರಷ್ ಅದನ್ನು ತೊಗೊಂಡು ಯೂಸ್ ಮಾಡ್ತಾ ಇದ್ದೀನಿ, ಜಜ್ ಮಾಡಬೇಡಿ. ಆ್ಯಕ್ಚುಲಿ ಇದು ಐ ಶ್ಯಾಡೋ ಬ್ರಷ್ ಅಂತ ಕರೀತಾರೆ, ಬಟ್ ನನಗೆ ಯಾವುದು ಕಂಫರ್ಟೇಬಲ್ ಇರುತ್ತೋ ಅದನ್ನು ನಾನು ಈ ರೀತಿ ಯೂಸ್ ಮಾಡೋದು, ಪರ್ಟಿಕ್ಯುಲರ್ಲಿ ಅಂತ ಯೂಸ್ ಮಾಡೋದೇ ಇಲ್ಲ. ಹಾಗಾಗಿ ಕ್ವಿಕ್ ಆಗಿ ಯಾವ ರೀತಿ ರೆಡಿ ಆಗಬೇಕು ಆ ರೀತಿ. ಈ ಔಟ್ಫಿಟ್ಗೆ ನಾನು ಡೀಸೆಂಟ್ ಆಗಿರುವಂತಹ ಇಯರಿಂಗ್ಸ್ ಹಾಕೋತಾ ಇದ್ದೀನಿ, ಅಂದರೆ ಪರ್ಲ್ ಅಥವಾ ಮುತ್ತು ಇರುವಂಥದ್ದು. ಇದು ನಾನು ಹೊಳೆಹೊನ್ನೂರಲ್ಲಿ ತೊಗೊಂಡಿದ್ದೆ ಜಸ್ಟ್ ಫಾರ್ ₹70, ಆದರೂ ಸ್ವಲ್ಪ ತುಂಬ ಕಾಸ್ಟ್ಲಿ ಅನಿಸಿತ್ತು, ಬಟ್ ಇಷ್ಟ ಆಯಿತು ಅಂತ ತೊಗೊಂಡಿದ್ದೆ. ಸೊ ತುಂಬಾ ಚೆನ್ನಾಗಿದೆ ಡೀಸೆಂಟ್ ಲುಕ್ ಗುಡಿಗೆ ಹೋಗಬೇಕಾದ್ರೆ. ಸೊ ಪರ್ಫೆಕ್ಟ್ ಅನಿಸಿತ್ತು. ಸೊ ಇದು ನನ್ನ ಪೂರಾ ಔಟ್ಫಿಟ್ ಆಫ್ ದ ಡೇ. ಸೊ ಸಿಂಪಲ್ ಇದೆ ಬಟ್ ಕಂಫರ್ಟೇಬಲ್, ಎಂಜಾಯ್ ಮಾಡ್ಬೋದು ಇಡೀ ದಿನ, ಇಲ್ಲ ಅಂದರೆ ಬರೀ ಬಟ್ಟೆ ನೋಡ್ಕೋತ ಕೂಡಬೇಕಾಗುತ್ತೆ. ಅದಾದ ನಂತರ ನನ್ನ ಮಗನಿಗೆ ಬೇರೆ ಹಿಡಿಬೇಕು. ಸೊ ಹಾಗಾಗಿ ಫಸ್ಟ್ ಕಂಫರ್ಟೇಬಲ್ ಇಂಪಾರ್ಟೆಂಟ್, ಹಾಗಾಗಿ ಕಂಫರ್ಟ್ ಡ್ರೆಸ್ಗಳನ್ನು ನಾನು ಜಾಸ್ತಿ ಚೂಸ್ ಮಾಡೋದು. ಸೊ ಇಲ್ಲಿ ಸಂಜೆ ಆಲ್ರೆಡಿ ಬಂದಾಯಿತು 6:00 ನೋಡಿ, ಇಲ್ಲಿ ಆಲ್ರೆಡಿ ಶುರು ಮಾಡಿದ್ದಾರೆ, ಕೆಳಗಡೆ ಎಲ್ಲ ಇಷ್ಟಪಟ್ಟು ಹಾಕ್ತಾ ಇದ್ದಾರೆ ರಂಗೋಲಿಗಳನ್ನು, ಮೇಲೆ ಕಾಂಪಿಟೇಷನ್ ನಡೀತಾ ಇದೆ. ತುಂಬಾ ಚೆನ್ನಾಗಿ ಈ ರೀತಿ ಎಲ್ಲರೂ ಭಕ್ತಾದಿಗಳು ಬಂದವರು ಕೂಡ ಹಾಕ್ತಾ ಇದ್ದಾರೆ, ಇಷ್ಟಪಟ್ಟವರು ಕೂಡ ಹಾಕ್ಬೋದು, ಕಂಪಲ್ಸರಿ ಅಂತೇನಿಲ್ಲ. ಸೊ ಎಲ್ಲಾನು ವೆರೈಟಿ ಆಗಿ ನಾನು ಈಚ್ ತೋರಿಸ್ತಾ ಇದ್ದೀನಿ, ಎಲ್ಲ ಕಡೆ ಮಾಡಿದ್ದಾರೆ. ಸೊ ಅವತ್ತಿನ ಮುಂಜಾನೆ ಹೋಮ ಇತ್ತು, ಅದನ್ನು ಕೂಡ ಪೂಜೆ ಹೋಮದ ಪೂಜೆ ಹೋಗಲಿಕ್ಕೆ ಅಟೆಂಡ್ ಆಗಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಅದರದ್ದು ಏನಂತಾರೆ ಆಧಾರ ಮಾತ್ರ ನಾನು ತೊಗೊಂಡಿಟ್ಕೊಂಡಿದ್ದೀನಿ.
ಇಲ್ಲಿ ದೊಡ್ಡ ದೊಡ್ಡದಾಗಿ ರಂಗೋಲಿ, ಇದು ಎಷ್ಟು ಚೆನ್ನಾಗಾಗಿದೆ ನೋಡಿ ಇಲ್ಲಿ ರಂಗೋಲಿ. ಸೊ ಇದಕ್ಕಿಂತ ದೀಪ ಹಚ್ಚಿದ ಮೇಲೆ ಇನ್ನೂ ಜಾಸ್ತಿ ಎಫೆಕ್ಟ್ ಕೊಡುತ್ತೆ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ನಾನಂತೂ ತುಂಬಾ ಬೇಗ ವೇಟ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಗುಡಿಯಲ್ಲಿನೂ ಕೂಡ ಸ್ವಲ್ಪ ಎಲ್ಲ ಸಮಯಕ್ಕೆ ದೀಪ ಬತ್ತಿ ಹಚ್ಚಿ ಎಣ್ಣೆ ಹಚ್ಚಿ ಈ ರೀತಿ ಹೆಲ್ಪ್ ಮಾಡೋದಿತ್ತು. ಸೊ ಇಲ್ಲಿ ಗುಡಿ ಒಳಗಡೆ ಎಂಟ್ರೆನ್ಸ್ಗೆ ಕೂಡ ಇಲ್ಲಿ ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ ಅವತ್ತಿನ ದಿನ. ಸೊ ತೊಟ್ಲೋತ್ಸವನೂ ಇರುತ್ತೆ, ಹಾಗಾಗಿ ಇಲ್ಲಿ ಕಲರ್ ಕಲರ್ ರಂಗೋಲಿನ ಹಾಕ್ತಾ ಇದ್ದಾರೆ. ಅದಾದ ನಂತರ ನಾನು ಕೂಡ ಸ್ವಲ್ಪ ಸೇವಾ ಮಾಡಲಿಕ್ಕೆ ಟೈಮ್ ಸಿಕ್ತು. ನಾನು ಕೂಡ ಪರಂಟಿಗಳನ್ನು ಸ್ವಲ್ಪ ಬತ್ತಿ ಹಾಕಿ ಎಣ್ಣೆ ಹಾಕಿ ಈ ರೀತಿ ಸೇವಾ ಮಾಡಿದ್ದೀನಿ. ಆ್ಯಕ್ಚುಲಿ ಒಳಗಡೆ ಎಲ್ಲರೂ ರಂಗೋಲಿನ ಇಳಿಸ್ತಾ ಇದ್ರು, ಸ್ವಲ್ಪ ತುಳಸಿ ಮುಂದೆ ಯಾರು ಇಳಿಸಿರ್ಲಿಲ್ಲ. ಅದಕ್ಕೋಸ್ಕರ ನಾನು ಫಸ್ಟ್ ಅದನ್ನು ಟ್ರೈ ಮಾಡಿದೆ, ನೋಡೋಣ ಇಲ್ಲಿ ದೊಡ್ಡದಾಗಿ ಹಾಕೋಣ ಅಂತ. ಸೊ ಆಮೇಲೆ ಒಬ್ಬೊಬ್ರು ಬಂದು ಅದಕ್ಕೆ ಕಲರ್ ಮಾಡಿ ಒಂದು ಚೆನ್ನಾಗಿ ಲುಕ್ ಬಂದಿದೆ ನೋಡಿ. ಒಂದ್ಸಲ ಮುಂದೆ ಅಕ್ಷುಗೆ ತುಂಬ ಹಿಡಿಯೋದೇ ದೊಡ್ಡ ಕಷ್ಟ ಆಗಿತ್ತು, ಹೇಗೋ ಗೊತ್ತಿಲ್ಲ ಹೊರಗಡೆ ಬಂದ್ಕೊಳ್ಳೆ ಜಸ್ಟ್ ಏನಂತಾರೆ ಇರಿಟೇಟ್ ಅಂತಾರಲ್ಲ ಆ ರೀತಿ ಮಾಡ್ತಾನೆ. ಸೊ ನೋಡಿ ಇಲ್ಲಿ ಇವರೆಲ್ಲ ಮಾಡ್ತಾ ಇರೋದು ಕಾಂಪಿಟೇಷನ್ ರಂಗೋಲಿ. ಸೊ ಇಲ್ಲಿ ಒಂದು ಟೀಮ್ ಹೆಸರಿದೆ, ಅವ್ರವ್ರ ರಂಗೋಲಿನ ಅವರು ಟೀಮ್ ಅಂತಂದರೆ ಹೆಸರು ಮುಖಾಂತರ ಅಲ್ಲಿ ಬರೆದಿದ್ದಾರೆ ಟೀಮ್ ಈ ರೀತಿ ಹೆಸರಂತ. ನೋಡಿ ಇಲ್ಲಿ ಟೀಮ್ ಹೆಸರು ಬೇರೆ ನಾನು ತೋರಿಸ್ತಾ ಇದ್ದೀನಿ. ಸೊ ಎಲ್ಲನೂ ಗ್ರೂಪ್ ಆಗಿ ಇಂಡಿವಿಜುವಲ್ ಆಗಿ ಈ ರೀತಿ ಮಾಡಿದ್ದಾರೆ. ಮೋಸ್ಟ್ಲಿ ದೊಡ್ಡವರು ಎಲ್ಲರೂ ಪಾರ್ಟಿಸಿಪೇಟ್, ಎಲ್ಲ ಜೆಂಟ್ಸ್ ಅಥವಾ ವುಮೆನ್ಸ್ ಯಾರೇ ಆಗಲಿ. ಕೆಲವೊಂದು ಕಡೆ ನೋಡ್ಬೋದು ನೀವು ಏನಂತಾರೆ ಜೆಂಟ್ಸ್ ಕೂಡ ರಂಗೋಲಿನ ಬಿಡಿಸಿದ್ದಾರೆ. ಇಲ್ಲಿ ನೋಡಿ ಟೀಮ್ ಕೇಶವ ಅಂತ ಇಟ್ಟಿದ್ದಾರೆ, ಎಲ್ಲದಕ್ಕೂ ಒಂದೊಂದು ಹೆಸರಿದೆ. ಸೊ ತುಂಬಾ ಚೆನ್ನಾಗಿ ಅನಿಸಿತ್ತು ನನಗೆ. ಇದಕ್ಕೆ ಕೂಡ ಕಾಂಪಿಟೇಷನ್ ಅಥವಾ ಪ್ರೈಸ್ ಇದೆ, ಫಸ್ಟ್ ಸೆಕೆಂಡ್ ಥರ್ಡ್ ಅಂತ. ಸೊ ತುಂಬಾ ಚೆನ್ನಾಗಿ ನೋಡಿ ಒಂದೊಂದು ಒಬ್ಬರೊಬ್ಬರು ನೋಡ್ತಾ ಹೋದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಯಾವುದಕ್ಕೆ ಫಸ್ಟ್ ಪ್ರೈಸ್ ಬರುತ್ತೋ ಗೊತ್ತಿಲ್ಲ, ಅವ್ರಿಗೆ ಸತೆ ಕನ್ಫ್ಯೂಷನ್ ಆಗ್ಬೋದು ಆ ರೀತಿ. 3-4 ಅವರ್ಸ್ನಿಂದ ಶುರು ಮಾಡೋರು ಕೂಡ ಇದ್ದಾರೆ. ಸೊ ಮಕ್ಕಳು ಕೂಡ ರಂಗೋಲಿನ ಹಾಕಿದ್ದಾರೆ. ಇದಾದ ನಂತರ ಅದ್ರ ಮೇಲೆ ಎಲ್ಲ ಸಮಯ ದೀಪಗಳನ್ನು ಇಟ್ಟು ದೀಪ ಹಚ್ಚೋದು. ಒಂದ್ಸಲ ದೇವ್ರ ಮುಂದೆ ದೀಪ ಹಚ್ಚಿದ ನಂತರ ಎಲ್ಲರೂ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಹಚ್ತಾರೆ. ಇಡೀ ಗುಡಿ ಬೆಳಕಲ್ಲೇ ಮಿಂಚ್ತಾ ಇರುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ. ಮನಸ್ಸಂತೂ ತುಂಬಾ ಖುಷಿಯಾಯಿತು ನನಗೆ ಅವ ಹಿಂದಿನ ದಿನ ರಾತ್ರಿ ವ್ಲಾಗ್ ಮಾಡಿದಾಗ. ಸೊ ನನ್ನ ಮಗ ಕೂಡ ನಾನು ಮಾಡ್ತೀನಿ ಅಂತ ಹಠ ಮಾಡ್ತಾ ಇದ್ದ. ಸೊ ಹಿಡಿಯೋದೇ ತುಂಬ ಕಷ್ಟ ಆಗಿತ್ತು ಇಬ್ಬರಿಗೂ. ಸೊ ಹಾಗಾಗಿ ಜಾಸ್ತಿ ಹೊತ್ತು ನಾನು ಇರಲಿಲ್ಲ ಅಲ್ಲಿ, ಜಸ್ಟ್ 2 ಅವರ್ಸ್ ಸ್ಪೆಂಡ್ ಮಾಡಿದ್ವಿ. ಇನ್ನೇನು ಜಾಸ್ತಿ ರಾತ್ರಿ ಆಗುತ್ತೆ, ಟ್ರಾಫಿಕ್ ಇರುತ್ತೆ ಅಂತ ವಾಪಸ್ ಬಂದುಬಿಟ್ವಿ ನಾವು. ಸೊ ನೋಡಿ ಇಲ್ಲಿ ಎಲ್ಲರೂ ಮಿಕ್ಸ್ ಆಗಿ ಮಾಡ್ತಾ ಇದ್ದಾರೆ. ಸೊ ಯಾವ ಜೆಂಡರ್ ಬೇಕಾಗಿಲ್ಲ, ಅಷ್ಟು ಶ್ರದ್ಧೆಯಿಂದ ಇಲ್ಲಿ ಮಾಡ್ತಾ ಇರೋದು ಕಲರ್ಫುಲ್ ರಂಗೋಲಿ. ಇಲ್ಲಿ ನಾನು ಕೂಡ ಒಂದು ಸ್ವಲ್ಪ ಸೇವೆ ಮಾಡೋದು ಅವಕಾಶ ಸಿಕ್ತು ಅಂತ ಬಿಟ್ಟಿಲ್ಲ. ನಾನು ಕೂಡ ಈ ರೀತಿ ಸಮಯದಲ್ಲಿ ಎಣ್ಣೆ ಮತ್ತು ಬತ್ತಿನ ಹಾಕಿ ಎಲ್ಲ ಕಡೆ ಇಟ್ಕೋತಾ ಹೋಗ್ತಾರೆ. ಸೊ ಅದನ್ನು ಮಾಡ್ತಾ ಇದ್ದೆ, ನನ್ನ ಮಗ ಕೂಡ ಮಾಡ್ತೀನಿ ಅಂತ ಮುಂದೆ ಬರ್ತಾ ಇದ್ದ. ಸೊ ಅವನಿಗೂ ಪಕ್ಕಕ್ಕೆ ಕೂಡಿಸ್ಕೊಂಡು ಈ ರೀತಿ ನಾನು ಮಾಡ್ತೀನಿ ನೀ ನೋಡು ಅಂತ ಹೇಳ್ತಾ ಇದ್ದೆ. ಇಲ್ಲ ಅಂದರೆ ಸ್ವಲ್ಪ ಎಣ್ಣೆ ಹತ್ತಿತ್ತು ಅಂದರೆ ಎಲ್ಲ ಕಡೆ ಗಡಿಬಿಡಿ ಮಾಡಿಬಿಡ್ತಾನೆ. ಸೊ ಜಸ್ಟ್ ನೋಡು ಅಂತ ಹೇಳಿ ಪೇಷನ್ಸ್ಲೇ ಹೇಳಿ ಕೂಡಿಸಿದ್ದೆ ನಾನು. ತುಂಬಾ ಕಷ್ಟ ಆಗ್ತಾ ಇತ್ತು ಅವನಿಗೆ ಹಿಡಿಯೋದು. ಸೊ ತುಂಬಾ ಖುಷಿ ಅನಿಸುತ್ತೆ ಈ ರೀತಿ ಗುಡಿಯಲ್ಲಿ ಸೇವಾ ಮಾಡೋದು. ಹಾಗಾಗಿ ಕಂಫರ್ಟೇಬಲ್ ಡ್ರೆಸ್ ಹಾಕ್ಕೊಂಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸಿತ್ತು ನನಗೆ.
ಲಕ್ಷ ದೀಪೋತ್ಸವನ ಒಮ್ಮೆ ನೋಡೋದು ಅಂತಂದರೆ ತುಂಬಾನೇ ಚೆನ್ನಾಗಿ ಅನಿಸುತ್ತೆ, ಗ್ರೇಟ್ಫುಲ್ ಅನಿಸುತ್ತೆ ನೋಡಲಿಕ್ಕೆ, ಕಣ್ಣು ಎರಡು ಕಣ್ಣು ಸಾಲದು. ಸೊ ಹಾಗಾಗಿ ಎವ್ರಿ ಟೈಮ್ ನಾನು ಎಲ್ಲೇ ಇರಲಿ ಈ ರೀತಿ ನಮ್ಮೂರಲ್ಲಿ ಜಾಸ್ತಿ ನಾನು ಹೋಗ್ತಾ ಇದ್ದೆ. ನಾನು ರಾಮ ಮಂದಿರ ಅಂತ ನಮಗೆ ತುಂಬಾ ಅನುಕೂಲ, ಮತ್ತು ಸನಿ ಇರೋದು, ಯಾವುದೇ ಶುಭ ಕಾರ್ಯ ಆಗಲಿ ನಾವು ಅಲ್ಲೇ ಯಾವಾಗಲೂ ಫಂಕ್ಷನ್ ಮಾಡಿರೋದು. ಸೊ ಹಾಗಾಗಿ ಜಾಸ್ತಿ ಏನೇ ಹಬ್ಬ ಹರಿದಿನ ಇರಲಿ ಅದು ನಮಗೆ ಸನಿ. ಹಾಗಾಗಿ ಎವ್ರಿ ಟೈಮ್ ಕಾರ್ತಿಕ ದೀಪೋತ್ಸವ ಅಂದರೆ ಅಲ್ಲೇ ಹೋಗ್ತಿದ್ವಿ. ಸೊ ಇದು ಸೆಕೆಂಡ್ ಟೈಮ್ ನಾನು ಇಲ್ಲಿ ಪುಣೆಯಲ್ಲಿ ಇಲ್ಲಿ ರಾಯರ ಗುಡಿಗೆ ಹೋಗ್ತಾ ಇರೋದು. ಸೊ ತುಂಬ ಅಂದರೆ ತುಂಬಾ ಇಷ್ಟ ನನಗೆ ಈ ರೀತಿ ಕಾರ್ತಿಕ ದೀಪೋತ್ಸವ ಇತ್ತು ಅಂತಂದರೆ. ಸೊ ತುಂಬಾ ಮಜಾ ಅನಿಸುತ್ತೆ ಮಾಡಲಿಕ್ಕೆ, ಏನೋ ಒಂದು ಹಬ್ಬದ ಥರ ಸೆಲೆಬ್ರೇಟ್ ಮಾಡ್ದಂಗೆ. ಸೊ ನೋಡಿ ಇಲ್ಲಿ ಕ್ವಿಕ್ ಆಗಿ ತುಳಸಿ ಮುಂದೆ ನಾನು ರಂಗೋಲಿನ ಹಾಕಿರೋದು. ಸೊ ಇಲ್ಲಿ ಯಾರು ಹಾಕಿರ್ಲಿಲ್ಲ, ಎಲ್ಲರೂ ಒಳಗಡೆ ಹೊರಗಡೆ ಹಾಕೋದ್ರಲ್ಲಿ ತುಂಬಾ ಬ್ಯುಸಿ ಇದ್ರು. ಸೊ ನಾನು ಕ್ವಿಕ್ ಆಗಿ ಫ್ರೀ ಹ್ಯಾಂಡ್ ರಂಗೋಲಿನ ಇಳಿಸಿದೆ. ಕಲರ್ ರಂಗೋಲಿ ಇರಲಿಲ್ಲ ಜಾಸ್ತಿ. ಸೊ ಯಾವುದು ಜಾಸ್ತಿ ಇತ್ತು ಅದನ್ನು ಮಾತ್ರ ಒಳಗಡೆ ಹಾಕಿ ಉಳಿದ ಜಸ್ಟ್ ಬಾರ್ಡರನ್ನು ನಾವು ಕಲರ್ ಈ ರೀತಿ ಮಾಡಿದ್ದು. ಸೊ ನಾನು ಪೂರಾ ವೈಟ್ ರಂಗೋಲಿನ ಹಾಕಿದ ನಂತರ ಎಲ್ಲರೂ ಬಂದು ಹೆಲ್ಪ್ ಮಾಡಿದರು, ಅದು ಕೂಡ ತುಂಬಾ ಖುಷಿ ಅನಿಸಿತ್ತು. ಸೊ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಂದರೆ ಎಲ್ಲ ಕಡೆಯೂ ಲೈಟ್ಸ್ ಆಫ್ ಮಾಡಿಬಿಡ್ತಾರೆ, ಈ ರೀತಿ ದೀಪ ಅದೇ ಬೆಳಕಿರುತ್ತೆ. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಎಲ್ಲ ಕಡೆ ನಿಮಗೆ ಕರ್ಕೊಂಡು ಹೋಗ್ತೀನಿ ನೋಡಿ. ಸೊ ಅದಕ್ಕಿಂತ ಮುಂಚೆ ನಾನು ಇಲ್ಲಿ ದೇವ್ರ ಮುಂದೆ ಏನೆಲ್ಲ ಹಚ್ಚಿದ್ರು ರಂಗೋಲಿಕಿನ ಇಲ್ಲಿ ದೀಪ ಹಚ್ಚಿದಾಗ ಅದರದ್ದು ರಿಫ್ಲೆಕ್ಟ್ ಏನು ಬರ್ತಾ ಇದೆ ಅಲ್ಲ, ಅದು ಬೆಳಕೇ ಬೇಕಾಗಿಲ್ಲ ದೇವರಿಗೆ, ಅಷ್ಟು ಚೆನ್ನಾಗಿ ರಿಫ್ಲೆಕ್ಟ್ ಬರ್ತಾ ಇದೆ. ಸೊ ಇದಾದ ನಂತರ ಏನಂತಾರೆ ತೊಟ್ಲು ಸೇವಾ ಈ ರೀತಿ ಇರುತ್ತೆ. ಸೊ ತುಂಬ ಅಂದರೆ ತುಂಬ ಜನ ಬಂದಿದ್ದರು. ಸೊ ಗಾಡಿ ಟ್ರಾಫಿಕ್ ಎಷ್ಟು ಜಾಮ್ ಆಗಿತ್ತು ಅಂದರೆ ಗಾಡಿ ಪಾರ್ಕಿಂಗ್ ಮಾಡ್ಲಿಕ್ಕೆ ಸತಿ ಇರಲಿಲ್ಲ. ನಾವು ಜಲ್ಲಿ ಬಂದ್ವಿ ಅಂತ ನಾನು ಏನಂತಾರೆ ನಮಗೆ ಪಾರ್ಕಿಂಗ್ ಮಾಡ್ಲಿಕ್ಕೆ ಸಿಕ್ಕಿತ್ತು. ಸೊ ಆದರೂ ನಾನು ಜಾಸ್ತಿ ಟೈಮ್ ಇರಲಿಲ್ಲ, ಯಾಕಂದರೆ ತುಂಬಾ ರಶ್ ಆಗುತ್ತೆ ಅಂತ ಇವನು ಕೂಡ ಚಿಕ್ಕವನು. ಸೊ ಹಾಗಾಗಿ ನಾನು ಬೇಗ ಅಂದರೆ 8:30 ತನ ಬಂದುಬಿಟ್ಟಿದ್ದೆ. ಸೊ ನೋಡಿ ಇಲ್ಲಿ ಎಲ್ಲ ಕಡೆ ಒಬ್ರೊಬ್ರೊಬ್ರು ಹಚ್ಕೋತಾ ಹೋಗ್ತಾ ಇರೋದು, ಕೆಲವೊಂದು ಕಡೆ ಎಣ್ಣೆ ಖಾಲಿ ಆಯ್ತಾಗ ಎಣ್ಣೆ ಹಾಕೋದು. ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು, ಎಲ್ಲ ಕಡೆ ಕಡೆ ಹೋಗ್ರಿ ದೀಪದ ಬೆಳಕನ್ನು ಕಾಣಿಸ್ತಾ ಇತ್ತು. ಸೊ ತುಂಬಾ ಒಂದು ಪಾಸಿಟಿವ್ ವೈಬ್ಸ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಒಂದು ದಿನ ಮಾತ್ರ ಇರೋದು ಕಾರ್ತಿಕ ದೀಪೋತ್ಸವ. ಸೊ ಇಲ್ಲಿ ಕಾಂಪಿಟೇಷನ್ ಮಾಡೋದಲ್ಲಿ ನಾನು ನಿಮಗೆ ಕರ್ಕೊಂಡು ಹೋಗಿದ್ದಲ್ಲ ನೋಡಿ, ಯಾವ ರೀತಿ ಈ ರೀತಿ ಡೆಕೋರೇಟನ್ನು ಮಾಡಿದ್ದಾರೆ ಅಂತ. ಸೊ ದೀಪ ಹಚ್ಚಿದ ನಂತರ ಅದರದ್ದು ಕಳೆನೇ ಬೇರೆ ಬಂದುಬಿಡುತ್ತೆ. ಸೊ ಎಲ್ಲ ಕಡೆ ಬೆಳಕೇ ಬೆಳಕು.
ನೋಡಿ ಇಲ್ಲಿ ನಾನು ನಿಮಗೆ ಕೆಳಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ಟಾರ್ಟಿಂಗ್ ನಾನು ತೋರಿಸಿರೋದಲ್ಲಿ ಸೊ ನೋಡಿ ಇಲ್ಲಿ ಇಲ್ಲಿಂದ ನೀವು ಪೂರ ಲಾಸ್ಟ್ ಎಂಡ್ ತನಕ ನೋಡಿ ತುಂಬ ಅಂದರೆ ತುಂಬಾನೇ ಚೆನ್ನಾಗಿ ಬೆಳಕು ಬರುತ್ತೆ ಇಲ್ಲಿ ನಾನು ಜಾಸ್ತಿ ಅನ್ನ ಫೋಟೋ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ ತುಂಬ ಅಂದರೆ ತುಂಬಾನೇ ಗ್ರ್ಯಾಂಡ್ ಅನಿಸುತ್ತೆ ಎಲ್ಲರೂ ಬರೀ ಫೋಟೋಸ್ ತಕ್ಕೊಳ್ಳೋದ್ರಲ್ಲಿ ಅಷ್ಟು ಬ್ಯುಸಿ ಇದ್ದರು ಅಂದರೆ ಚೆನ್ನಾಗಿ ಬರ್ತಾ ಇತ್ತು ಆಮೇಲೆ ಈ ರೀತಿ ಒಂದೇ ಸಲ ಮಾಡಲಿಕ್ಕೆ ಸಿಗುತ್ತೆ ಲಕ್ಷ ದೀಪೋತ್ಸವ ಸೊ ಹಾಗಾಗಿ ಯಾರೇ ನಿಮ್ಮ ಮನೆ ಹತ್ರ ಪಕ್ಕದಲ್ಲಿ ಗುಡಿ ಇದ್ದರೆ ಆಗಿತ್ತು ಅಂತಂದರೆ ಓಕೆ ಬಟ್ ಆ ಮುಂದೆ ಇತ್ತು ಅಂದರೆ ಖಂಡಿತ ವಿಸಿಟ್ ಮಾಡಿ ಆ ದಿನಾನ ನೀವು ಏನಂತಾರೆ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಸೊ ಇಲ್ಲಿ ತುಳಸಿ ಮುಂದೆ ನಾನು ಫ್ರೀ ಹ್ಯಾಂಡ್ ಹಾಕಿರೋ ರಂಗೋಲಿನ ನೋಡಿ ಯಾವ ರೀತಿ ಚೆನ್ನಾಗಿ ಕಳೆ ಬಂದಿದೆ ಅಂತ ದೀಪ ಹಚ್ಚಿದ ನಂತರ ಸೊ ರಂಗೋಲಿ ಕಲರ್ ರಂಗೋಲಿ ಶಾರ್ಟ್ ಇತ್ತು ಅಂದರೆ ಕಮ್ಮಿ ಇತ್ತು ಸೊ ಆದರೂ ಕೂಡ ಇಷ್ಟು ಚೆನ್ನಾಗಿ ಎದ್ದು ಬರ್ತಾ ಇದೆ ನೋಡಿ ತುಳಸಿ ಬೃಂದಾವನ ಸೊ ನನಗಂತೂ ತುಂಬಾ ಖುಷಿ ಆಯಿತು ಅಲ್ಲಿ ನನಗೆ ರಂಗೋಲಿ ಇಳಿಸಲಿಕ್ಕೆ ಒಂದು ಅವಕಾಶ ಸಿಕ್ತು ಅಂತ ಹೇಳ್ಬೋದು ಒಂದು ಚಿಕ್ಕ ಸೇವೆ ಸೊ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ ನಾನು ಮತ್ತೆ ಮನೆಗೆ ಹೋದೆ ಯಾಕಂದರೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು ಸೊ ಬಂದ ನಂತರ ಕಾಫಿ ಚಹಾ ಮತ್ತೆ ಶುರು ಆಯಿತು ಯಾಕಂದರೆ 2 ತಾಸು ಗ್ಯಾಪ್ ಆಗಿದ್ದಕ್ಕೆ ನಾನು ಆಲ್ರೆಡಿ ಮನೆಯಲ್ಲೇ ಈ ರೀತಿ ಹಾಲು ತೊಗೊಂಡು ಕಾಯಿಸಿ ಇಟ್ಟಿರ್ತೀನಿ ಯಾಕಂದರೆ ಮುಂಜಾನೆ ಅನ್ನಷ್ಟಕ್ಕೆ ಕೆನೆ ಬಂದುಬಿಟ್ಟಿರುತ್ತೆ ಸೊ ಆಲ್ಮೋಸ್ಟ್ ಎಲ್ಲ ಅಡುಗೆ ಇತ್ತು ಮುಂಜಾನೆ ಜಸ್ಟ್ ಅನ್ನ ಒಂದು ಮಾಡೋದು ಮಾತ್ರ ಅಷ್ಟೇ ಉಳಿದಿತ್ತು ಅದಾದ ನಂತರ ನೋಡಿ ನನಗೆ ಒಂದು ತುಂಬಾ ಮಧ್ಯದಲ್ಲಿ ಹೋಗಬೇಕಾದ್ರೆ ಎಕ್ಸೈಟ್ಮೆಂಟಲ್ಲಿ ನಾನು ಕೆಲವೊಂದನ್ನು ಪರ್ಚೇಸ್ ಮಾಡಿದ್ದೀನಿ ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ನಾನು ನಿಮಗೆ ಇದೇ ಬ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ ನೋಡಿ ಟ್ಯಾನ್ ಟ್ಯಾನ್ ಸೊ ನಾನು 3 ಇಯರಿಂಗ್ಸನ್ನು ಪರ್ಚೇಸ್ ಮಾಡಿದ್ದೀನಿ ಸೇಮ್ ಆ್ಯಸ್ ಅ ಸ್ಟ್ರೀಟ್ ಬಂಡೆ ಅಂತ ಹೇಳ್ಬೋದು ಏನೇ ತೊಗೊಳ್ಳಿ 30-40 ರುಪೀಸ್ ಅಂತ ಹೇಳಿದರು ಎಲ್ಲ ಕಲೆಕ್ಷನ್ಸ್ ಇತ್ತು ಎಲ್ಲ ಏನೆಲ್ಲ ಒಂದು ಎಕ್ಸಸರೀಸ್ ಬೇಕು ಹುಡುಗಿಯರಿಗೆ ಮತ್ತು ಹೆಣ್ಮಕ್ಕಳಿಗೆ ಎಲ್ಲ ಥರದ್ದು ಇತ್ತು ಸೊ ಈ ರೀತಿ ಇಯರಿಂಗ್ಸ್ 30-40 ರುಪೀಸ್ ಅಂತಂದರೆ ನನಗೆ ಸ್ವಲ್ಪ ಶಾಕ್ ಆಯಿತು ಆಮೇಲೆ ತೊಗೊಳ್ಳೋಣ ಅಂತ ತೊಗೊಂಡೆ ತುಂಬಾ ಚೆನ್ನಾಗಿತ್ತು ಹಾಗಾಗಿ 3 ಪೇರ್ ಇಯರಿಂಗ್ಸ್ ಅನ್ನ ತಗೊಂಡಿದ್ದೀನಿ ಚಾನೆಲ್ ಸೊ ನೀವು ವ್ಲಾಗ್ ನೋಡಿರೋ ಪ್ರಕಾರ ನಾನು ಜಸ್ಟ್ ಈಗ ಗುಡಿ ಹೋಗಿ ಬಂದಿದ್ದೀನಿ ಕಾರ್ತಿಕ ಮಾಸದಲ್ಲಿ ಎಲ್ಲ ಕಡೆ ಒಂದೊಂದು ದಿನ ದೀಪೋತ್ಸವ ಇರುತ್ತೆ ಖಂಡಿತ ವಿಸಿಟ್ ಮಾಡಿ ತುಂಬಾ ಅಂದ್ರೆ ತುಂಬಾನೇ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಇಡೀ ಗುಡಿ ದೀಪದಿಂದ ಬೆಳಗ್ತಾ ಇರುತ್ತೆ ಸೊ ತುಂಬಾನೇ ಚೆನ್ನಾಗಿ ಅನಿಸಿತ್ತು ನನಗೆ ಅಲ್ಲಿ ಹೋಗಿ ಸೊ ರಂಗೋಲಿ ಕಾಂಪಿಟೇಷನ್ ಇತ್ತು ಕಲರ್ ಕಲರ್ಫುಲ್ ರಂಗೋಲಿ ಹಾಕಿದ್ರು ಎಲ್ಲ ಕಡೆ ಅದ್ರ ಮೇಲೆ ದೀಪ ಹಚ್ಚಿ ಬೆಳಗೋದು ಹೊರಗಡೆ ಹಾಕ್ತಿದ್ರೆ ನಾನು ತುಳಸಿ ಮುಂದೆ ಯಾರು ಹಾಕಿರ್ಲಿಲ್ಲ ಸೊ ಆ ಕಡೆ ನಾನು ಫ್ರೀ ಹ್ಯಾಂಡ್ ಆಗಿ ವೈಟ್ ರಂಗೋಲಿನ ತಗೊಂಡು ಹಾಕಿದ್ದೆ ಸೊ ಎಲ್ಲರೂ ಸ್ಲೋಲಿ ಬಂದು ಅದಕ್ಕೆ ಕಲರ್ ರಂಗೋಲಿ ಕೊಟ್ಟು ಒಂದು ದೊಡ್ಡದು ರಂಗೋಲಿ ಮಾಡಿದ್ದೀವಿ ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಸೊ 2 ಅವರ್ಸ್ ಅಲ್ಲೇ ಇದ್ವಿ ಸೊ ಮನಸ್ಸಿಗೆ ತುಂಬ ಅಂದರೆ ತುಂಬಾ ರಿಲ್ಯಾಕ್ಸ್ ಅನಿಸಿತ್ತು ಸೊ ಜಸ್ಟ್ ಮುಗಿಸ್ಕೊಂಡು ಬಂದಿದ್ದೀನಿ ಮನೇಲಿ ಇನ್ನೇನು ಜಸ್ಟ್ ಅಡುಗೆ ಏನೂ ಇಲ್ಲ ಬರೇ ಬಿಸಿ ಅನ್ನ ಮಾಡೋದು ಅಷ್ಟೇ ಮುಂಜಾನೆ ಆಲ್ರೆಡಿ ತೋರಿಸಿದ್ದೀನಿ ನಾನು ನಿಮಗೆ ಹಾಗಲಕಾಯಿ ಪಲ್ಯ ಮತ್ತು ಸಬ್ಬಸ್ಗಿ ತವ್ವಿ ಮಾಡಿದ್ದೆ ಸೊ ಅದೇ ತಿನ್ನೋದು ಜಾಸ್ತಿ ಪೇಷನ್ಸ್ ಇಲ್ಲ ನನಗೆ ಈಗ ಸೊ ಜಲ್ಲಿ ಜಲ್ಲಿ ತಿಂದು ಮಲ್ಕೊಂಡು ಮತ್ತೆ ನಾನು ಮುಂದಿನ ಬ್ಲಾಗ್ ಕಂಟಿನ್ಯೂ ಮಾಡ್ಬೋದು ಅಥವಾ ಇಲ್ಲ ನಾನು ರೀಸೆಂಟ್ ನಾನು ಇಯರಿಂಗ್ಸ್ ಜಸ್ಟ್ ತೋರಿಸಿದ್ನಲ್ಲ ಸೊ ಅದು ಜಸ್ಟ್ 30-40 ರುಪೀಸ್ ಸ್ಟ್ರೀಟ್ ಶಾಪಿಂಗ್ ಅಂತ ಹೇಳ್ಬೋದು ಅಥವಾ ಬಂಡೆ ಮೇಲೆ ಅಂತ ಸೊ ನನಗೆ ಯಾವುದೇ ಥರ ಶೈ ಅಥವಾ ನಾಚಿಕೆ ಇಲ್ಲ ಸೊ ಅಲ್ಲಿ ಅಸಹ್ಯ ಅನಿಸೋದಿಲ್ಲ ನನಗೆ ಚಲೋ ಬ್ರ್ಯಾಂಡ್ ಅಥವಾ ನೀವು ಶಾಪ್ ಮೇಲೆ ಹೋಗಿ ತೊಗೋಬೇಕಂತ ಆ್ಯಕ್ಚುಲಿ ಸ್ಟ್ರೀಟ್ ಶಾಪಿಂಗೇ ಮಾಡೋದು ತುಂಬಾ ಉತ್ತಮ ಅಂತ ಹೇಳ್ತೀನಿ ಯಾಕಂದರೆ ಅವ್ರದ್ದು ಜೀವನ ನಡಿಬೇಕು ಜಸ್ಟ್ 30-40 ರುಪೀಸ್ ಏನಂತಾರೆ ಎನಿಥಿಂಗ್ ಅಂತ ಹೇಳ್ತಾರೆ ಸೊ ಅವ್ರದ್ದು ಜೀವನ ನಮ್ಮಿಂದನೇ ಇರುತ್ತೆ ಹಾಗಾಗಿ
ಫಸ್ಟ್ ನಾವು ಮಾಲ್ಗೆ ಹೋಗೋಕ್ಕಿಂತ ಮುಂಚೆ ಒಂದ್ಸಲ ಅಲ್ಲಿ ವಿಸಿಟ್ ಮಾಡಿ ಹೋದ್ರೆ ತುಂಬಾನೇ ಒಳ್ಳೇದು ಅಂತ ಅನ್ಸುತ್ತೆ. ಸೊ ಲಾಸ್ಟ್ ಅಂದ್ರೆ ನಿನ್ನೆ ಬ್ಲಾಗ್ ಅಲ್ಲಿ ನಾನು ತೋರಿಸಿದೆ ಡಬ್ಬೆಗಳು ಜಸ್ಟ್ 20 to 30 rupees. ಏನೇ ತಗೊಳ್ಳಿ 20-30 ಅಷ್ಟೇ. ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಡಿಸೈನ್ಸ್ ಇದೆ. ಸೊ ನನಗೆ ಯಾವುದೇ ಥರ ಏನಂತಾರೆ ಶೈನೆಸ್ ಇಲ್ಲ ಅಲ್ಲಿಂದ ತಗೊಳ್ಳಿಕ್ಕೆ, ಏನು ಮರ್ಯಾದೆ ಕೂಡ ಹೋಗೋದಿಲ್ಲ. ಸೊ ನಾನು ಅಲ್ಲಿಂದಲೇ ಜಾಸ್ತಿ ಶಾಪಿಂಗ್ ಮಾಡ್ತೀನಿ. ಅವರಿಗೂ ನಮ್ಮಿಂದ ಒಂದು ಹೊತ್ತು ಊಟ ಸಿಗಲಿ ಅಂತ ಫ್ರೀ ಆಫ್ ಕಾಸ್ಟ್ ಅಲ್ಲ, ಬಟ್ ಅಲ್ಲಿ ತೊಗೊಂಡ್ರೆ ಅವರಿಗೂ ಖುಷಿ ಆಗುತ್ತೆ, ಅವರಿಗೂ ಸ್ವಲ್ಪ ರೊಕ್ಕ ಗಳಿಸ್ದಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಇಲ್ಲಿ ಪುಣೆಯಲ್ಲಿ ಜಾಸ್ತಿ ಇರ್ತದೆ ಸ್ಟ್ರೀಟ್ ಸ್ಟೈಲ್ ಬಂಡಿ ಥರ. ಸೊ ನಾಳೆ ನಾನು ಆಯಿತು ಅಂತಂದರೆ ನಾನು ಖಂಡಿತ ಜ್ಯುವೆಲ್ಲರಿ ಸ್ಟ್ರೀಟ್ ಬಂಡಿ ನಾನು ಕರ್ಕೊಂಡು ಹೋಗ್ತೀನಿ. ಜಸ್ಟ್ ಟಮ್ ಟಮ್ ಗಾಡಿ ಟೈಪ್ ಇದೆ, ಜಸ್ಟ್ ಏನೇ ತೊಗೊಳ್ಳಿ 30-40 rupees ಅಷ್ಟೇ. ಸೊ ಡ್ರೆಸ್ ಚೇಂಜ್ ಮಾಡಾಯಿತು. ಇಲ್ಲಿ ನಾನು ಫೇಸ್ ಪ್ಯಾಕ್ ಭಾಳ ದಿನ ಆಗಿತ್ತು ಹಚ್ಕೊಂಡಿಲ್ಲ ಅಂತ ನಾನು ಪ್ರಿಪೇರ್ ಮಾಡ್ತಾ ಇದ್ದೆ. ಸೊ ಇಲ್ಲಿಗೆ ನಾನು ನನ್ನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಇಷ್ಟ ಆಯಿತು ಅಂತಂದರೆ ಏನು ಮಾಡಬೇಕು ಗೊತ್ತಿದೆ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ದಿನಕ್ಕೊಂದು ಹೊಸ ವ್ಲಾಗ್ ಬರುತ್ತೆ. ಮತ್ತು ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ, ಖುಷಿಯಾಗಿರಿ, ನೋಡಿ ನನ್ನ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.